ವೀಕ್ಷಕರೇ, ಇವತ್ತು ನಾವು ಹೋಗ್ತಾ ಇದ್ದೀವಿ ಅಜ್ಜಿ ಮನೆ ಅಂತಲೇ ಫೇಮಸ್ ಆಗಿರೋ ಪರ್ಕಳ ಮಣಿಪಾಲ್ ಹೈವೇಲಿ ಇರುವಂತಹ ಹೋಟೆಲ್ ಶ್ರೀ ಗಣೇಶ್ ಪ್ರಸಾದ್. ಈ ಸ್ಥಳ ಅಜ್ಜಿ ಮನೆ ಅಂತಲೇ ಫೇಮಸ್ಸು. ಈ ಸ್ಥಳದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ದಿನನಿತ್ಯ 100-150 ಜನ ಊಟ ಮಾಡ್ತಾರೆ. ಸುಮಾರು ವರ್ಷಗಳಿಂದ ಈ ವೃದ್ಧ ದಂಪತಿಗಳು ತುಂಬ ಶುಚಿ ಹಾಗೂ ರುಚಿಯಾಗಿರುವಂತಹ ಮನೆ ಅಡುಗೆಯನ್ನು ಉಣಬಡಿಸ್ತಾ ಇದ್ದಾರೆ. ಬೆಳಗಾದ್ರೆ ನಾವು ಎದ್ದ ಕೂಡ ಫಸ್ಟ್ ಎಲ್ಲ ಸಹ ನಾವು ಬೆಂಕಿ ಉರಿಸ್ಬೇಕಾದ್ರೆ ಸ್ನಾನ ಮಾಡಿ ಬೆಂಕಿ ಉರಿಸಿ ಕರ್ತವ್ಯ ಮುಂಚಿನ ಸಹ. ಹಾಗೆ ಮಾಡಿದ ನಂತರ ಫಸ್ಟ್ ಕೊಚ್ಚಿಗೆ ನೀರಿರ್ತದೆ, ಅದು ಬೀಳಿಗೆ ತುಂಬಾ ಗಟ್ಟಿಗೆಲ್ಲೇ ಮಾಡ್ತದೆ. ಉಂಡ ನಮ್ಮದು ಗ್ಯಾಸ್, ಅದಕ್ಕೆ ತಿನ್ನಿಕ ನಮಗೆ ಅಪ್ಪಳ ಕಾಯಿಸ್ಬೇಕೆ ಮೆಣಸು ಕಡೆ ಉಲಾಸಿ ಒಗ್ಗರಣೆ ಕಡೆಗೆ ಮಾತ್ರ ಅದೆಲ್ಲ ಕಟ್ಟಿ. ಕಡಿಮೆ ವೆಚ್ಚದಲ್ಲಿ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳು ಇಬ್ಬರಿಗೂ ಮನೆ ಊಟ ಸವಿಯುವಂಥ ಖುಷಿಯನ್ನು ನೀಡಬೇಕನ್ನೋದೇ ಇವರ ಉದ್ದೇಶ. ಅದು ಕೇವಲ 40 ರೂಪಾಯಿಗೆ. ಪ್ಲೇಟ್ ಮೀಲ್ಸ್ ಅಲ್ಲ, ಫುಲ್ ಮೀಲ್ಸು. ಸೊ ನಾವು ಮಣಿಪಾಲ್ ಜಾಯ್ನ್ ಆಗಿ 1 ವರ್ಷ ಆಯಿತು. ನಾವು ದಿನ ಮಧ್ಯಾಹ್ನ ಊಟಕ್ಕೆ ಒಂದೊಂದು ಕಡೆ ಹೋದ್ವಿ. ಲಾಸ್ಟಿಗೆ ಒಬ್ಬರು ಪರ್ಕಳದಲ್ಲಿ ಗಣೇಶ್ ಪ್ರಸಾದ್ ಹೋಟೆಲ್ ಇದೆ ಅಂತ ಹೇಳಿದರು. ಸೊ ನಾವು ಟ್ರೈ ಮಾಡಿ ಒಂದಿಲ್ಲಿ ಬಂದ್ವಿ. ಸೊ ಇದು ಬಂದಮೇಲೆ ಒಂದಿನ ಊಟ ಮಾಡಿದ್ವಿ, ನಮ್ಗೆ ಮನೇಲಿ ಊಟ ಮಾಡಿದ ಎಕ್ಸ್ಪೀರಿಯನ್ಸ್ ಸಿಕ್ತು. ಅದಾದಮೇಲೆ ಡೈಲಿ ನಾವು ಇಲ್ಲೇ, ವಾರದಲ್ಲಿ 5 ದಿನ ನಮ್ದು ಇಲ್ಲೇ ಊಟ. ಮತ್ತೆ ಗೊತ್ತಾಯ್ತು ಇದಕ್ಕೆ ಅಜ್ಜಿ ಮನೆ ಅಂತಲೂ ಕರೀತಾರಂತ. ಸೊ ಅಜ್ಜಿ ಮನೇಲಿ ಊಟ ಮಾಡಿದ ಎಕ್ಸ್ಪೀರಿಯನ್ಸ್ ನಮ್ಗೆ ಸಿಕ್ಕಿದೆ ಇಲ್ಲಿ. ಒಳ್ಳೆ ಫುಡ್ ಕೊಡ್ತಾರೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಫುಲ್ ಒಳ್ಳೆ ಇರ್ತದೆ. ಮನೇಲಿ ಊಟ ಮಾಡಿದ ಎಕ್ಸ್ಪೀರಿಯನ್ಸ್ ಸಿಕ್ಕತ್ತೆ ನಮ್ಗೆ ಇಲ್ಲಿ. ವಿ ಆರ್ ಫ್ರಮ್ ಸೌತ್ ತಮಿಳ್ನಾಡು. ಸೊ ವಿ ಆಲ್ವೇಸ್ ಲೈಕ್ ಫುಡ್ ಅಂಡ್ ರೈಸ್ ಅಟ್ ಆಲ್. ಸೊ ದಿಸ್ ಫುಡ್ ಗಿವ್ಸ್ ಲೈಕ್ ಕ್ವಾಂಟಿಟಿ, ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್. ದಿಸ್ ಪ್ರೈಸ್ ಗೆಟಿಂಗ್ ಇನ್ ಮಣಿಪಾಲ್ ಇಸ್ ರಿಯಲಿ ಡಿಫಿಕಲ್ಟ್ ಆ್ಯಂಡ್ ವಿ ಹ್ಯಾವ್ ನೆವರ್ ಫಾಲನ್ ಇಲ್ ವಿತ್ ದಿಸ್ ಫುಡ್. ವಿ ಹ್ಯಾವ್ ಟೇಸ್ಟಿಂಗ್ ಫುಡ್ ಅಟ್ ಆಲ್ ಪ್ಲೇಸಸ್, ಫಾಸ್ಟ್ ಫುಡ್ ಅಂಡ್ ಆಲ್. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ 5 kilometers from our college, but still most of the days we come here and have food and it's like next home for us. ಇವಾಗಾಗಲೇ ಮಣಿಪಾಲದಲ್ಲಿ ಅಜ್ಜಿ ಮನೆ ಊಟ ಅಂದರೆ ತುಂಬಾ ಫೇಮಸ್ಸು. ನೋಡೋಕ್ಕೆ ಹಳೆ ಕಾಲದ ಸಣ್ಣ ಮನೆ ಥರ ಕಂಡ್ರು ಅದರೊಳಗಿರೋ ಮರ್ಮನೆ ಬೇರೆ. ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ ಆನಂದ ಪಡಿ.